ನಾನೇನ್ ಮುಗ್ಸೋಕೇನ್ ನೋಡ್ಲಿಲ್ಲ, ಅವನ ಕಿಡ್ನಾಪ್ ಮಾಡಿ ಅವನ್ ಕೈಯೋ ಕಾಲ ತೆಗಿರಿ ಅಂತ ಹೇಳಿದ್ದೆ ಅಷ್ಟೇ. ಅಣ್ಣ ಬಂದ ಅಣ್ಣ ಬಂದ ಅಣ್ಣ ಬಂದ, ನಾನು ಇಡೀ ಪ್ರಪಂಚನ ಎದುರಾಕೋತೀನಿ. ಒನ್ ಅಂಡ್ ಓನ್ಲಿ ಫಾರ್ ಡಿ ಬಾಸ್ ಅವರು. ಅಣ್ಣ ಇದು ಬೆನ್ನ ಕೆಳಗೆ ಕೊಲೆಸ್ಟ್ರಾಲ್ ಜಾಸ್ತಿ ಆದ್ರೆ ಮಾತ್ರ ಹಿಂಗಾಗದ್, ಇದು ಬೆನ್ ಕೆಳಗೆ ಕೊಲೆಸ್ಟ್ರಾಲ್ ಜಾಸ್ತಿ ಇರುತ್ತೆ. ಒಂದ ಎರಡ ಕೇಸು. ಎಷ್ಟು ವರ್ಷಗಳಿಂದ ಎದೆಯಲ್ಲಿ ಬೆಂಕಿಯನ್ನು ಇಟ್ಟುಕೊಂಡು ಏನು ಮಾಡದೆ ಅರಿಸಿಕೊಳ್ಳುವುದು? ನಿನ್ ಫ್ರೆಂಡ್ ಮಾತಾಡ್ತೇನೆ ಸರ್. ಮಾತಾಡಿದ್ರೆ ಇವ್ರೇನ್ ನೋಡಿದ್ರು? ನೋಡ್ದೇನಯ್ಯ ಎಂತ ಸ್ಥಿತಿಗೆ ತಂದಿಟ್ಟಿದ್ದಾರೆ ಅಂತ. ನಾನು ಕೈಗೆ ಸಿಕ್ಕಾಕೊಂಡ್ರೆ ಬೆಂಡ್ ಎತ್ ಬಿಡ್ತೀನಿ. ಸರಿ ನಾನ್ ಬರ್ತೀನಿ ಸರ್. ಎಲ್ಲೂ ಹೋಗಂಗಿಲ್ಲ, ಕೇಸ್ ಮುಗಿಯವರೆಗೂ ಇಲ್ಲೇ ಇರ್ಬೇಕು. ಒಬ್ಬ ಮನುಷ್ಯನ ಬದುಕು ಇಷ್ಟು ಅಸಹ್ಯವಾಗಿರಬಹುದಾ? ಈ ಫಿಗರ್ ಎಲ್ಲೋ ನೋಡ್ದಂಗ ಐತಲ್ಲ, ನಂಗೂ ಹಂಗೆ ಅನ್ನಿಸ್ತಾ ಐತೆ. ಗಂಟ್ಸಾದವನು ಬ್ಯೋರ್ ಸುರಿಸ್ಬೇಕು ಕಂಡ್ಲ, ಜೋಲ್ ಸುರಿಸ್ಬಾರ್ದು. ಏನೇ ಪವರ್ ಇರ್ಲಿ ಅವ್ನು, ಯಾವನ್ನೇ ಆಗ್ಲಿ, ಎಂತ ದೊಡ್ಡ ಸ್ಥಾನದಲ್ಲೇ ಇರ್ಲಿ ಅವ್ನು, ಆ ಕ್ರೌರ್ಯತೆಯ ಪರಮಾವಧಿ ಏನಿದೆ ಅದನ್ನ ನಾಗರಿಕ ಸಮಾಜಗಳು ಸಹಿಸಿಕೊಂಡು ಮುಂದೆ ಸಾಗಿದರೆ ನನ್ನ ಲೆಕ್ಕಾಚಾರದಲ್ಲಿ ನಮಗೆ ನಾವು ಮೋಸ ಮಾಡ್ಕೋತಿದ್ದಂಗಿದಲ್ಲ. ಐ ಅಡ್ವೈಸ್, ಯಾರಾದರೂ ಪೇರೆಂಟ್ಸು ನೀವು ಮಕ್ಕಳ ಜೊತೆ ಇದ್ರೆ ದಯಮಾಡಿ ಇವತ್ತು ಈ ನ್ಯೂಸನ್ನು ನೋಡಬೇಡಿ. ಐ ಆಮ್ ಸಾರಿ, ನಾನು ಇದನ್ನು ಮೊದಲೇ ಹೇಳಬೇಕಿತ್ತು.